ನಮಸ್ಕಾರ ಸಾಮಾನ್ಯ ಜ್ಞಾನ ಟಾಪ್ ತರ್ಟಿ ಫೈವ್ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮುಂದೆಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಈ ಕೆಳಗಿನ ಯಾವ ಬೆಳೆಯನ್ನು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಎ ಮದ್ರಾಸ್ ಒಪ್ಪಂದ ಬಿ ಸಹಾಯಕ ಸೈನ್ಯ ಒಪ್ಪಂದ ಸಿ ಮಂಗಳೂರು ಒಪ್ಪಂದ ಡಿ ಶ್ರೀರಂಗಪಟ್ಟಣ ಒಪ್ಪಂದ ಕಾಲಾನುಕ್ರಮದಲ್ಲಿ ಬರೆದಾಗ ಸರಿಯಾದ ಉತ್ತರ ಸಿಬಿಡಿಎ ಅಂದ್ರೆ ಮಂಗಳೂರು ಒಪ್ಪಂದ ಫಸ್ಟ್ ಆಮೇಲೆ ಸಹಾಯಕ ಸೈನ್ಯ ಒಪ್ಪಂದ ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಅಂತಿಮವಾಗಿ ಮದ್ರಾಸ್ ಒಪ್ಪಂದ ಫಾರ್ ಇಸ್ ದಿ ರೈಟ್ ಆನ್ಸರ್ ಪುರಂದರ ಒಪ್ಪಂದ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೈದರಲ್ಲಿ ಇವರಿಬ್ಬರ ನಡುವೆ ನಡೆಯಿತು ಶಿವಾಜಿ ಮತ್ತು ಜೈಸಿಂಗ್ ಪುರಂದರ ಒಪ್ಪಂದ ಕ್ರಿಸ್ತ ಶಕ ಸಾವಿರದ ಆರುನೂರ ಅರವತ್ತೈದರಲ್ಲಿ ಶಿವಾಜಿ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆಯಿತು ಹಾಗೆಯೇ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಅಲಹಾಬಾದ್ ಒಪ್ಪಂದ ರಾಬರ್ಟ್ ಕ್ಲೈವ್ ಮತ್ತು ಎರಡನೇ ಶಾ ಅಲಂನೊಡನೆ ನಡೆಯಿತು ಹಾಗೆಯೇ ಗಾಂಧಿ ಮತ್ತು ಎರುವ ನಡುವೆ ನಡೆದಿರುವಂಥ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊಂದು ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಒಂದನೇ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೀನ್ ನಡುವೆ ನಡೆದ ಒಪ್ಪಂದ ಅಲಿನಗರ ಒಪ್ಪಂದ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಅಲಿನಗರ ಒಪ್ಪಂದ ರಾಬರ್ಟ್ ಕ್ಲೈವ್ ಹಾಗೂ ಸಿರಾಜುದ್ದಿ ದೌಲ್ ನಡುವೆ ನಡೆಯಿತು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಎಂಡಬು ಒಪ್ಪಂದ ಒಂದನೇ ಆಂಗ್ಲೋ ಬರ್ಮಾ ಯುದ್ಧದ ಸಂದರ್ಭದಲ್ಲಿ ನಡೆಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತು ಜೂನ್ ಹದಿನೆಂಟು ವರ್ಸೆಲ್ ಒಪ್ಪಂದ ಆಗಿದ್ದು ಹಾಗೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತಸರ್ ಒಪ್ಪಂದ ರಣಜಿತ್ ಸಿಂಗ್ ಹಾಗೂ ಒಂದನೇ ಮಿಂಟೋ ನಡುವೆ ನಡೆದಿತ್ತು ತ್ರೀ ದಿ ರೈಟ್ ಆನ್ಸರ್ ಕೆಳಗಿನ ಯಾವ ಶಾತವಾಹನ ದೊರೆ ಗಾಥ ಸಪ್ತಸತಿ ಕೃತಿಯನ್ನು ರಚಿಸಿದನು ಹಾಲ ಹಾಲ ಶಾತವಾಹನ ವಂಶದ ಹದಿನೇಳನೇ ದೊರೆ ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತವಾಗಿತ್ತು ಸ್ವತಃ ಕಾವಿಯಾಗಿದ್ದ ಹಾಲನು ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಮಹಾರಾಷ್ಟ್ರೀಯ ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದಾನೆ ಗಾಥಾ ಸಪ್ತಸತಿ ಒಂದು ಶೃಂಗಾರ ಕಾವ್ಯವಾಗಿದ್ದು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಚಾಲುಕ್ಯ ವಂಶದ ಸ್ಥಾಪಕರು ಯಾರು ರಾಜ ಜಯಸಿಂಹ ರಾಜ ಜಯಸಿಂಹ ಕನ್ನಡದ ಪ್ರಥಮ ಮನೆತನ ಎಂದು ಖ್ಯಾತಿ ಪಡೆದ ಕದಂಬರ ಸಾಮಂತನಾಗಿದ್ದನು ಒನ್ ಈಸ್ ದಿ ರೈಟ್ ಆನ್ಸರ್ ಹತ್ತನೇ ಶಾತ್ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗುತ್ತಿತ್ತು ಸಿದ್ಧಾಂತ ಚಕ್ರವರ್ತಿ ಹತ್ತನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಸಿದ್ಧಾಂತ ಚಕ್ರವರ್ತಿ ಎಂದು ಹೆಸರಿಸಲಾಗುತ್ತಿತ್ತು ಒನ್ ಈಸ್ ದಿ ರೈಟ್ ಆನ್ಸರ್ ನೂರು ರಾಜರ ರಾಜ ಎಂದು ಪ್ರಸಿದ್ಧಿಯಾದವನು ಸ್ಕಂದಗುಪ್ತ ನೂರು ರಾಜರ ರಾಜ ಎಂಬ ಬಿರುದು ಸ್ಕಂದಗುಪ್ತನಿಗಿತ್ತು ಪ್ರಭಾಕರವರ್ಧನಿಗೆ ಮಹಾರಾಜಾದಿರಾಜ ಎನ್ನುತ್ತಿದ್ದರೆ ವಿಶಾಖದತ್ತನಿಗೆ ಭಾರತದ ಕರ್ನಲ್ ಎಂದು ಹೆಸರಾಗಿದ್ದನು ಹರ್ಷವರ್ಧನ್ ಅನ್ನು ಶೀಲಾದಿತ್ಯನೆಂದು ಪ್ರಸಿದ್ಧಿಯಾಗಿದ್ದನು ಟು ಈಸ್ ದಿ ರೈಟ್ ಆನ್ಸರ್ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ನಮ್ಮ ಸಂವಿಧಾನದ ಹತ್ತನೇ ಅನುಸೂಚಿ ನೂರ ಎರಡು ಉಪವಿಧಿ ಎರಡು ಹಾಗೂ ನೂರ ತೊಂಬತ್ 191 ನೂರ ತೊಂಬತ್ತೊಂದು ಉಪವಿದ ಎರಡನೇ ಕಲಂಗಳು ಪಕ್ಷಾಂತರ ಕಾರಣದಿಂದ ಉಂಟಾಗುವ ಅನರ್ಹತೆಗೆ ಸಂಬಂಧಿಸಿದ ಉಪಬಂಧಗಳು ಹತ್ತನೇ ಅನುಸೂಚಿಯನ್ನು ಸಂವಿಧಾನದ ತಿದ್ದುಪಡಿ ಐವತ್ತೆರಡರಂತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು ಪಕ್ಷಾಂತರ ಕಾರಣದಿಂದ ಉಂಟಾಗುವ ಅನರ್ಹತೆಗೆ ಸಂಬಂಧಿಸಿದ ಉಪಬಂಧಗಳನ್ನು ಒಳಗೊಂಡಿವೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ ಸಂಸತ್ತು ಭಾರತದಲ್ಲಿ ಸಂಸತ್ತು ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಕೆಳದಿ ನಾಯಕರ ರಾಜ ಲಾಂಛನವು ಏನಾಗಿತ್ತು ಗಂಡ ಬೇರುಂಡ ಕೆಳದಿ ನಾಯಕರ ರಾಜ ಲಾಂಛನ ಗಂಡ ಬೇರುಂಡ ಫೋರ್ ಈಸ್ ದಿ ರೈಟ್ ಆನ್ಸರ್ ಮಹಾಭಾರತದಲ್ಲಿ ಸರ್ಪ ಇವನ ಲಾಂಛನವಾಗಿದೆ ದುರ್ಯೋಧನ ದುರ್ಯೋಧನ ಲಾಂಛನ ಸರ್ಪ ಅರ್ಜುನನ ಲಾಂಛನ ಹನುಮಂತ ಒನ್ ಈಸ್ ದಿ ರೈಟ್ ಆನ್ಸರ್ ಲಿಲ್ಲಿ ಈ ದೇಶದ ಲಾಂಛನ ಇಟಲಿ ಆಸ್ಟ್ರೇಲಿಯಾದ ಲಾಂಛನ ಕಾಂಗರು ಇರಾನಿನ ಲಾಂಛನ ಗುಲಾಬಿ ಜಪಾನಿನ ಲಾಂಛನ ಸೇವಂತಿಗೆ ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಸಿರಿಲ್ ರಾಡ್ಕ್ಲಿಫ್ ಭಾರತಕ್ಕೆ ಸಂವಿಧಾನ ರಚಿಸುವ ಸಲುವಾಗಿ ಸಾವಿರದ ಒಂಬೈನೂರ ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಮಿಷನ್ ಬಂದಿತ್ತು ಇದು ಒಟ್ಟು ಪ್ರಮುಖ ಮೂರು ಸದಸ್ಯರುಗಳನ್ನು ಹೊಂದಿತ್ತು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಎವಿ ಅಲೆಕ್ಸಾಂಡರ್ ಹಾಗೂ ಲಾರ್ಡ್ ಪ್ಯಾಥಿಕ್ ಲಾರೆನ್ಸ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ನಡುವೆ ನಡೆಯಿತು ಭಾರತ ಮತ್ತು ಪಾಕಿಸ್ತಾನ ಸಿಮ್ಲಾ ಒಪ್ಪಂದ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾವಿರದ ಒಂಬೈನೂರ ಎರಡು ಜುಲೈ ರಂದು ಸಿಮ್ಲಾದಲ್ಲಿ ಸಹಿ ಹಾಕಲಾಯಿತು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ನಂತರ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕೆ ಕಾರಣವಾಯಿತು ಒನ್ ಈಸ್ ದಿ ರೈಟ್ ಆನ್ಸರ್ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಟೂ ಈಸ್ ದಿ ರೈಟ್ ಆನ್ಸರ್ ಸರ್ಕಾರದ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯಗತಗೊಳಿಸುತ್ತದೆ ಕಾರ್ಯಾಂಗ ಸರ್ಕಾರದ ಕಾರ್ಯಾಂಗವು ಸಾರ್ವಜನಿಕ ನೀತಿ ಧೋರಣೆಗಳನ್ನು ಕಾರ್ಯಗತಗೊಳಿಸುತ್ತದೆ ಸಾವಿರದ ಒಂಬೈನೂರ ಅಕ್ಟೋಬರ್ ನಾಲ್ಕರಂದು ಜಾರಿಗೆ ಬಂದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಕಾರ್ಯಾಂಗ ಎಂದು ಕರೆದರೆ ಸಾಮಾನ್ಯ ಸಭೆಯನ್ನು ಶಾಸಕಾಂಗ ಎಂದು ಕರೆಯುವರು ಫೋರ್ ಈಸ್ ದಿ ರೈಟ್ ಆನ್ಸರ್ ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕನ್ನು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಟೂ ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಎಂದು ಆಚರಿಸಲಾಗುವುದು ಮೇ ಇಪ್ಪತ್ತೊಂದು ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನ ಮೇ ಇಪ್ಪತ್ತೊಂದು ಜುಲೈ ಹನ್ನೆರಡು ಮಲಾಲ್ ದಿನ ಆಗಸ್ಟ್ ಹನ್ನೆರಡು ಅಂತಾರಾಷ್ಟ್ರೀಯ ಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ದಿನ ಫೋರ್ ಈಸ್ ದಿ ರೈಟ್ ಆನ್ಸರ್ ಉತ್ತಮ ಆಡಳಿತ ದಿನವೆಂದು ಪ್ರತಿ ವರ್ಷ ಈ ದಿನದಂದು ಆಚರಿಸಲಾಗುವುದು ಡಿಸೆಂಬರ್ ಇಪ್ಪತ್ತೈದು ಉತ್ತಮ ಆಡಳಿತ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಏಪ್ರಿಲ್ ಇಪ್ಪತ್ತೆರಡು ವಿಶ್ವ ಭೂ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ವಿಶ್ವ ಸಾಗರಿಕ ದಿನ ವನ್ ಈಸ್ ದಿ ರೈಟ್ ಆನ್ಸರ್ ಡ್ರಿಬಲ್ ಟ್ರಿಪಿಂಗ್ ಈ ಪದಗಳನ್ನು ಯಾವ ಆಟದಲ್ಲಿ ಬಳಸುತ್ತಾರೆ ಫುಟ್ಬಾಲ್ ಫುಟ್ಬಾಲ್ ಕ್ರೀಡೆಯಲ್ಲಿ ಕಾರ್ನರ್ ಕಿಕ್ ಪೆನಾಲ್ಟಿ ಕಿಕ್ ಡ್ರಿಬಲ್ ಟ್ರಿಪ್ಪಿಂಗ್ ಹ್ಯಾಟ್ರಿಕ್ ಆಫ್ಸೈಡ್ ಕಟ್ ಬ್ಯಾಕ್ ಡ್ರಾಪ್ಬ್ಯಾಕ್ ಫ್ರೀ ಕಿಕ್ ಡೈರೆಕ್ಟ್ ಹ್ಯಾಂಡ್ಬಾಲ್ ಹೋಲ್ಡಿಂಗ್ ಥ್ರೋ ಇನ್ ಇತ್ಯಾದಿ ಪದಗಳನ್ನು ಬಳಸುವರು ತ್ರೀ ಇಸ್ ದಿ ರೈಟ್ ಆನ್ಸರ್ ಸಂಸತ್ತು ಸದಸ್ಯರಿಗೆ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡಲಾಗುತ್ತದೆ ಪ್ರಶ್ನೋತ್ತರ ಅವಧಿ ಪ್ರಶ್ನೋತ್ತರದ ನಂತರದ ಅವಧಿಯನ್ನು ಶೂನ್ಯ ವೇಳೆ ಎಂದು ಕರೆಯಲಾಗುತ್ತಿದ್ದು ಸಾವಿರದ ಒಂಬೈನೂರ ರಿಂದ ಈ ಶೂನ್ಯ ವೇಳೆ ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿದೆ ವನ್ ಈಸ್ ದಿ ರೈಟ್ ಆನ್ಸರ್ ಕೃಷಿ ಉತ್ಪನ್ನಗಳ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೇಳು ಸಾವಿರದ ಒಂಬೈನೂರ ಎಂಬತ್ತಾರನ ತಿದ್ದುಪಡಿಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಾಮಾಣೀಕರಣ ಮುದ್ರೆ ಅಗ್ಮಾರ್ಕ್ ಕೃಷಿ ಉತ್ಪನ್ನಗಳ ಕಾಯ್ದೆ ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಿದ್ದುಪಡಿಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಾಮಾಣೀಕರಣ ಮುದ್ರೆ ಮಾರ್ಕ್ ಆಗಿದೆ ಟು ಈಸ್ ದಿ ರೈಟ್ ಆನ್ಸರ್ ಮಾರ್ಕ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಚಿನ್ನದ ಗುಣಮಟ್ಟ ಅಳೆಯುವಿಕೆಗೆ ಮಾರ್ಕ್ ಸಂಬಂಧಿಸಿದೆ ಟು ಈಸ್ ದಿ ರೈಟ್ ಆನ್ಸರ್ ಫೆಮಾ ಎಂದರೆ ಎಫ್ಇಎಂಎ ಫೆಮಾ ಎಂದರೆ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಈ ಕೆಳಗಿನ ಯಾವ ನದಿಯು ಜಲಾನಯದಲ್ಲಿ ಭೂಜಲಮಟ್ಟದ ಉಪಯುಕ್ತತೆಯು ಕನಿಷ್ಠವಾಗಿದೆ ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿಯು ಟಿಬೆಟ್ಟಿನ ಜಮ್ ಯುಂಗ್ ಡುಂಗ್ ಹಿಮ ನದಿಯಲ್ಲಿ ಹುಟ್ಟುತ್ತದೆ ಮತ್ತು ಪೂರ್ವಾಭಿಮುಖವಾಗಿ ಸಾಂಗ್ ಪೋ ಅಥವಾ ಪಾವನ ಎಂಬ ಹೆಸರಿಂದ ಹುಟ್ಟುತ್ತದೆ ಬ್ರಹ್ಮಪುತ್ರ ನದಿಯ ಜಲಾನಯನದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆಯು ಕನಿಷ್ಠವಾಗಿದೆ ಟು ಈಸ್ ದಿ ರೈಟ್ ಆನ್ಸರ್ ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಹತ್ತು ಇಪ್ಪತ್ತೈದು ಹನ್ನೆರಡು ಮೂವತ್ತು ಹದಿನಾಲ್ಕು ಮುಂದೆ ಬರೋದು ಮೂವತ್ತೈದು ಹೇಗೆ ನೋಡಿ ಹತ್ತಕ್ಕೆ ಎರಡನ್ನು ಸೇರಿಸಿದರೆ ಹನ್ನೆರಡು ಇಪ್ಪತ್ತೈದಕ್ಕೆ ಐದನ್ನು ಸೇರಿಸಿದರೆ ಮೂವತ್ತು ಹನ್ನೆರಡಕ್ಕೆ ಎರಡನ್ನು ಸೇರಿಸಿದ್ರೆ ಹದಿನಾಲ್ಕು ಆಗ ಮೂವತ್ತಕ್ಕೆ ಎರಡು ಸೇರಿಸಬೇಕು ಐದನ್ ಸೇರಿಸಿದ್ರೆ ಗಮನಿಸಿದ್ರೆ ಉತ್ತರ ಗೊತ್ತಾಗತ್ತೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಬಿಡಿ ಜತ್ತಿ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಶ್ರೀ ಬಿಡಿ ಜತ್ತಿ ಫೋರ್ ಈಸ್ ದಿ ರೈಟ್ ಆನ್ಸರ್ ಎಸಿಯಾನ್ ಎಎಸ್ಇಎನ್ ಏಸಿಯಾನ್ ಸಂಸ್ಥಾಪಕ ಸದಸ್ಯವಲ್ಲದ ದೇಶ ಈ ಕೆಳಗಿನಗಳಲ್ಲಿ ಯಾವುದು ವಿಯೆಟ್ನಾಂ ಇದನ್ನು ಸಾವಿರದ ಒಂಬೈನೂರ ಏಳು ಆಗಸ್ಟ್ ಎಂಟರಂದು ಸ್ಥಾಪಿಸಲಾಗಿದೆ ಅದನ್ನ ಏಸಿಯಾನ್ ಅನ್ನ ಇದರ ಕೇಂದ್ರ ಕಚೇರಿ ಇಂಡೋನೇಷಿಯಾದ ಜಕಾರ್ತಾದಲ್ಲಿದೆ ಏಸಿಯನ್ ಸಂಸ್ಥಾಪಕ ಸದಸ್ಯವಲ್ಲದ ದೇಶ ವಿಯೆಟ್ನಾಂ ಆಗಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಂ ಪಂದ್ಯಾವಳಿಯಲ್ಲಿ ಅತ್ಯಂತ ಹಳೆಯದಾದುದು ವಿಂಬಲ್ಡನ್ ವಿಂಬಲ್ಡನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಂ ಪಂದ್ಯಾವಳಿಯಲ್ಲಿ ಅತ್ಯಂತ ಹಳೆಯದಾಗಿದೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿರುವುದಿಲ್ಲ ಚಿತ್ರದುರ್ಗ ಚಿತ್ರದುರ್ಗ ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರಿಲ್ಲ ಹಂಪೆ ಬಾದಾಮಿ ಪಟ್ಟದ ಕಲ್ಲು ಸೇರಿವೆ ಟು ಈಸ್ ದಿ ರೈಟ್ ಆನ್ಸರ್ ಭಾರತದ ಯಾವ ನಗರವೂ ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು ಕರೀಂನಗರ ಭಾರತದ ಕರೀಂನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಯನ್ನು ಮೊಟ್ಟಮೊದಲು ಕಡ್ಡಾಯಗೊಳಿಸಿತು ಫೋರ್ ಈಸ್ ದಿ ರೈಟ್ ಆನ್ಸರ್ ಪ್ರತಿ ಆರು ಸೆಕೆಂಡಿಗೆ ಬೆಳಕು ಹೊಳೆಯುವುದಾದರೆ ಮುಕ್ಕಾಲು ಗಂಟೆಯಲ್ಲಿ ಎಷ್ಟು ಬಾರಿ ಹೊಳೆಯುವುದು ನಾನೂರ ಐವತ್ತು ಸಲ ಹೊಳೆಯುತ್ತದೆ ಯಾಕೆ ತುಂಬಾ ಸುಲಭ ಇದು ಪ್ರತಿ ಆರು ಸೆಕೆಂಡ್ ಅಂದ್ರೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಆರು ಸೆಕೆಂಡಿಗೆ ಸಲ ಅಂದ್ರೆ ಅರವತ್ತು ಸೆಕೆಂಡಿಗೆ ಹತ್ತು ಸಲ ಮುಕ್ಕಾಲು ಗಂಟೆ ಅಂದ್ರೆ ನಲವತ್ತೈದು ನಿಮಿಷ ಅಂದ್ರೆ ನಲವತ್ತೈದು ನಿಮಿಷಕ್ಕೆ ಅಂತಂದ್ರೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂದ್ರೆ ಒಂದು ಹತ್ತು ಸಲ ಹೊಳಿತಾ ಇದೆ ಅಂದ್ರೆ ನಲವತ್ತೈದು ನಿಮಿಷಕ್ಕೆ ನಾನೂರ ಐವತ್ತು ಸಲ ಹೊಳೆಯುತ್ತೆ ಈಸ್ ದಿ ರೈಟ್ ಆನ್ಸರ್ ವ್ಯಕ್ತಿಯೊಬ್ಬನ ವೇತನವನ್ನು ಐವತ್ತು ಪರ್ಸೆಂಟ್ ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇತನವನ್ನು ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಸಲಾಯಿತು ಹಾಗಾದ್ರೆ ಅವನ ನಷ್ಟವೆಷ್ಟು ಇಪ್ಪತ್ತೈದು ಪರ್ಸೆಂಟ್ ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡಬೇಕಾಗಿರತ್ತೆ ಇದನ್ನ ಯಾಕಂದ್ರೆ ಈಗ ಒಬ್ಬ ಪ್ರತಿಯೊಬ್ಬನ ವೇತನ ಹಿಂಗೆ ಅನ್ಕೊಂಬ ಒಂದು ನೂರು ರೂಪಾಯಿ ಅಂತ ಅನ್ಕೊಂಡ ಒಂದು ನಿನಗೆ ನೂರು ರೂಪಾಯಿಯಲ್ಲಿ ಐವತ್ತು ಪರ್ಸೆಂಟ್ ತಗ್ಸಿದಾರೆ ಅಂದ್ರೆ ಇಷ್ಟ ಆಯ್ತು ಐವತ್ತು ರೂಪಾಯಿ ಆಯ್ತು ಮತ್ತೇನ್ ಮಾಡ್ತಾರೆ ಐವತ್ತು ಪರ್ಸೆಂಟ್ ಐವತ್ತು ರೂಪಾಯಿಗೆ ಮತ್ತೆ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಸುತ್ತಾರೆ ಅಂದ್ರೆ ಐದೈದು ಇಪ್ಪತ್ತೈದು ರೂಪಾಯಿ ಅಂದ್ರೆ ಎಷ್ಟಾಯ್ತು ಆಯ್ತು ಅಂದ್ರೆ ಫಸ್ಟ್ ಎಷ್ಟು ಈಗ ಎಷ್ಟು ನಷ್ಟ ಆಯ್ತು ರೈಟ್ ರಿಡ್ ಲೇ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹೀರ್ ಮಾತಾ ಇರುವುದು ಈ ಕಡಲ ತೀರದಲ್ಲಿ ದಕ್ಷಿಣ ಒಡಿಶಾ ಈ ಭೂಮಿಯ ಮೇಲೆ ದೀರ್ಘಾವಧಿ ಆಯುಷ್ಯವನ್ನು ಹೊಂದಿರುವ ಪ್ರಾಣಿ ಆಮೆ ಆಗಿದೆ ರಿಡ್ ಲೇ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹೀರ್ ಮಾತ ಇರುವುದು ದಕ್ಷಿಣ ಒಡಿಶಾದಲ್ಲಿ ವನ್ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ಮೂವತ್ತೈದು ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು